ಓಂ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರೂ ಸಹ ಬರುತ್ತಿರುವಂತಹ 2023 ಒಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಈ ಒಂದು ದ್ವಾದಶಿ ನಕ್ಷತ್ರಗಳಲ್ಲಿ ನಮ್ಮ ರಾಶಿಗಳು ಯಾವ ರೀತಿಯಿಂದ ಫಲ ಕೊಡ್ತಾ ಇದೆ, ಅದು ಕೂಡ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ನಮಗೆ ಯಾವ ರೀತಿಯಾಗಿ ನಮಗೆ ಕೊಡ್ತಾ ಇದೆ, ಒಳ್ಳೆಯ ಫಲದಾಯಕವಾದಂತಹ ಫಲ ನಮಗೆ ಸಿಗಲಿದೆ ಎಂಬುದನ್ನು ನೋಡೋಣ. ವೃತ್ತಿಯಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಮಗೆ ಯಾವ ರೀತಿಯಾದಂತಹ ಒಳ್ಳೆಯ ಫಲ ನಮಗೆ ದೊರೆಯಲಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಂದು ವೀಕ್ಷಕರಿಗೂ ಸಹ ಈ ಒಂದು 2023 ಹೊಸ ವರ್ಷದ ಆರ್ಥಿಕ ಶುಭಾಶಯ ಕೋರುತ್ತಾ, ಈ ಒಂದು ವೃಶ್ಚಿಕ ರಾಶಿ ಯಾವ ರೀತಿಯಾಗಿ ನಮಗೆ ವಾರ್ಷಿಕ ಭವಿಷ್ಯ ಕೊಡ್ತಾ ಇದೆ ಈ ಒಂದು 2023 ಎಂಬುದನ್ನ ನೋಡೋಣ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಾವು ನೋಡಿದರೆ ವೃತ್ತಿಯಲ್ಲಿ ನೋಡುತ್ತೇವೆ ನಮ್ಮ ಒಂದು ವೃತ್ತಿಯ ಜೀವನ ಹೇಗೆ ಇದೆ, ಯಾವ ರೀತಿಯಾಗಿ ನಮಗೆ ಕೊಡಲಿದೆ, ಅದು ಅನುಕೂಲ ಯಾವ ರೀತಿ ಫಲದಾಯಕವಾಗಿದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, 2023 ಪ್ರಕಾರ ಶನಿಯು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿ ಕುಳಿತಿರುವುದರಿಂದ ವೃತ್ತಿ ಜೀವನದ ದೃಷ್ಟಿಯಿಂದ ಈ ಒಂದು ರಾಶಿಯವರಿಗೆ ಜನವರಿ 17ರಿಂದ ಉತ್ತಮವಾಗಿದೆ ಅಂತ ಹೇಳಬಹುದಾಗಿದೆ. ಆದ್ದರಿಂದ ನೀವು ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಕೂಡ ಹೊಂದುತ್ತೀರಾ. ಅಲ್ಲದೆ ಗುರುವು ಜಾತಕದ 5ನೇ ಮನೆಯಲ್ಲಿ 2ನೇ ಮತ್ತು 5ನೇ ಮನೆಯ ಅಧಿಪತಿಯಾಗಿ ಉಪಸ್ಥಿತರಾಗಿದ್ದರಿಂದ ನಿಮ್ಮ ಚಂದ್ರನ ರಾಶಿಯ ಮೇಲೆ ತಮ್ಮ ಒಂದು ದೃಷ್ಟಿಯನ್ನು ಬೀರುತ್ತಾನೆ. ಹಾಗೆಯೇ 2023 ಇದರ ಜೊತೆಗೆ ರಾಹು ಮತ್ತು ಕೇತುಗಳ ಸ್ಥಾನವು ಸಹ ಅನುಕೂಲಕರವಾಗುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಒಂದು ವೃತ್ತಿಯಲ್ಲಿ ಕೂಡ ಬೆಳವಣಿಗೆಯನ್ನು ಕಾಣುವಿರಾ ಅಂತ ಹೇಳಿ ತೋರ್ತಾ ಇದೆ. ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗದಲ್ಲಿ ಇರುವಂಥವ್ರಿಗೂ ಸಹ ಅಷ್ಟೇ, ಹೊಸದಾದಂತಹ ಒಂದು ಉದ್ಯೋಗ ಅವಕಾಶ ಸಿಗ್ತದೆ. ಹಾಗೆ ವ್ಯವಹಾರದಲ್ಲಿರುವವರಿಗೂ ಸಹ ಅಷ್ಟೇ, ಹೊಸದಾದಂತಹ ವ್ಯವಹಾರವನ್ನು ಪ್ರಾರಂಭಿಸುವ ಒಂದು ಹುಮ್ಮಸ್ಸು ಕೂಡ ಅವರಿಗೆ ಉಂಟುತ್ತದೆ. ಖಂಡಿತ ಈ ರೀತಿಯಾದಂತಹ ದೊಡ್ಡ ಹೆಜ್ಜೆಯನ್ನು ಕೂಡ ಅವರು ದೊಡ್ಡ ಹೆಜ್ಜೆ ಅಥವಾ ನಿರ್ಧಾರನೂ ಕೂಡ ಅವರು ತೆಗೆದುಕೊಳ್ತಾರೆ. ಇವೆಲ್ಲವೂ ಸಹ ಈ ಒಂದು 2023 ಏಪ್ರಿಲ್ 22 ಈ ಒಂದು ಸಮಯದವರೆಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಜೀವನ ನೋಡೋದಾದರೆ ಏಪ್ರಿಲ್ 22ನೇ ತಾರೀಕಿಂದ ಈ ಒಂದು ಸಮಯವು ಲಾಭದಾಯಕವಾಗಲಿದೆ. ಕಾರಣ, ಗುರುವು ನಿಮ್ಮ ಚಂದ್ರನ ಚಿಹ್ನೆಯಿಂದ 5ನೇ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ಗುರುವು ವಿಸ್ತರಣೆಯ ಗ್ರಹವಾಗಿದೆ. ಇದರಿಂದಾಗಿ ಯಾವುದೇ ಒಂದು ಶುಭ ಕಾರ್ಯಗಳು ಕೂಡ ನಡೆಯುವಂತಹ ಅದರ ಸ್ಥಾನವು ಪ್ರಮುಖವೆಂದು ಪರಿಗಣಿಸಲಾಗುತ್ತಿದೆ. ಇಂತಹ ಒಂದು ಸಮಯದಲ್ಲಿ ಈ ಒಂದು ರಾಶಿಯವರು ನೀವು ಹಣಕ್ಕೆ, ಅಂದರೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ಅದು ದಿನಾಂಕ ಏಪ್ರಿಲ್ 22ರ ಮೊದಲು ಇರುವಂತಹ ಸಮಯ ಸೂಕ್ತವೆಂದು ಅವರಿಗೆ ಸೂಚನೆ ತೋರಲಾಗ್ತದೆ. ಖಂಡಿತ ಇದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗ್ತದೆ ಈ ಒಂದು ವೀಕ್ಷಕರು, ಈ ಒಂದು ರಾಶಿಯಲ್ಲಿ ಇರುವಂತಹವರು. ಇನ್ನು ಜುಲೈ 23ರಿಂದ ಸೆಪ್ಟೆಂಬರ್ 4ರವರೆಗೆ ಯಾವುದೇ ರೀತಿಯಾದಂತಹ ಹೊಸ ಹೂಡಿಕೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಎಂದು ಸಲಹೆ ಕೂಡ ಸೂಚಿಸಲಾಗುತ್ತಿದೆ. ಕಾರಣ, ಶುಕ್ರಗ್ರಹವು ಕೂಡ ಹಿಮ್ಮುಖ ಸ್ಥಿತಿಯಲ್ಲಿರುತ್ತದೆ. ಇದರಿಂದಾಗಿ ವೆಚ್ಚಗಳು ಅತಿ ಹೆಚ್ಚಾಗುವಂತಹ ಸಂಭವ ಹೆಚ್ಚಿದೆ ಅಂತ ಹೇಳ್ಬಹುದು. ಇನ್ನು ಶಿಕ್ಷಣ, 2023ರ ಈ ಒಂದು ವೃಶ್ಚಿಕರಾಶಿಯಂತಹ ವಿದ್ಯಾರ್ಥಿಗಳಿಗೆ ಗುರುಗ್ರಹದ ಅನುಕೂಲಕರ ಸ್ಥಾನದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಜನವರಿ 17ರಿಂದ ಶನಿಯು 4ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಾಗುತ್ತಾನೆ. ಇದರ ಕಾರಣ, ವಿದ್ಯಾರ್ಥಿಗಳು ಅಧ್ಯಯನವು ಗಂಭೀರವಾಗಿ ಮಾಡುತ್ತೀರಾ ಮತ್ತು ಅತ್ಯುತ್ತಮ ಫಲಿತಾಂಶವನ್ನು ಕೂಡ ಪಡೆಯುತ್ತೀರಾ. ಅಲ್ಲದೆ ರಾಹು ಮತ್ತು ಕೇತುಗಳು ನಿಮ್ಮ ಅಧ್ಯಯನದ ಸ್ಥಾನದಲ್ಲಿ ನಿಮಗೆ ಸಹಾಯಕಾರಿಯಾಗುತ್ತದೆ ಅಂತ ಹೇಳಬಹುದಾಗಿದೆ. ಹಾಗೆಯೇ ಈ ಒಂದು ಶಿಕ್ಷಣದ ವಿಚಾರದಲ್ಲಿ ಜೂನ್ 17ರಿಂದ ನವೆಂಬರ್ 4ರವರೆಗೆ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿ ಇರುವುದರಿಂದ ಅಧ್ಯಯನದಲ್ಲಿ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಅಂತಹ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಡೆ ಏಕಾಗ್ರತೆಯನ್ನು ಹೊಂದಬೇಕಾಗುತ್ತದೆ. ತಮ್ಮ ಒಂದು ಏಕಾಗ್ರತೆ ಹೊಂದಿಸಿದರೆ ಮಾತ್ರ ಒಳ್ಳೆಯದಾದಂತಹ ಒಂದು ಫಲಿತಾಂಶ ಪಡೆಯಲು ನಿಮಗೆ ಸೂಕ್ತ ಒಳ್ಳೆಯ ಫಲ ಬರ್ತದೆ ಅಂತ ಹೇಳ್ಬೋದು. ಆ ಒಂದು ಸಮಸ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ಬೋದು. ಆದ್ದರಿಂದ ವಿದ್ಯಾಭ್ಯಾಸದ ಕಡೆಗೆ ಆದಷ್ಟು ಗಮನವಿರಲಿ. ಏಕಾಗ್ರತೆಯಿಂದ ಅವರು ಖಂಡಿತ ಅವರು ವಿದ್ಯಾಭ್ಯಾಸ ಕಡೆಗೆ ಲಕ್ಷ್ಯ ಕೊಟ್ಟಿದ್ದರೆ ಖಂಡಿತ ಒಳ್ಳೆಯ ಫಲ ಪಡೀತಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ಕುಟುಂಬ ಜೀವನ, ಈ ಒಂದು ವೃಶ್ಚಿಕ ರಾಶಿಯವರ ಕುಟುಂಬ ಜೀವನ ನೋಡೋದಾದರೆ ಗುರು 5ನೇ ಮನೆಯಲ್ಲಿ ಸ್ಥಿತವಿರುವುದರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುವುದು ಸಹಜ. ಇನ್ನು ಶನಿಯು 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಂದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಕೂಡ ಕಾಣುವಿರಿ. ಅದೇ ರೀತಿಯಾಗಿ ಅಕ್ಟೋಬರ್ 3, 2023ರಿಂದ ರಾಹು ಕೇತುಗಳ ಮುಂದಿನ ಸಂಚಾರವು ನಿಮ್ಮ ಒಂದು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿದೆ. ಆದಾಗ್ಯೂ ಸಹ ಜೂನ್ 17ರಿಂದ ನವೆಂಬರ್ 4ರವರೆಗೆ ನಿಮ್ಮ ಒಂದು ಕೌಟುಂಬಿಕ ಜೀವನದ ಬಗ್ಗೆ ಸ್ವಲ್ಪ ಜಾಗರೂಕತೆ ಆಗಿರಬೇಕಾಗ್ತದೆ.
ಮತ್ತು ಕೆಲವು ಹೊಂದಾಣಿಕೆ ಕೂಡ ಮಾಡಿಕೊಳ್ಳುವಂತಹದ್ದಾಗಿದೆ. ಕಾರಣ ನಾಲ್ಕನೇ ಮನೆಯ ಅಧಿಪತಿ ಶನಿ ಈ ಒಂದು ಸಮಯದಲ್ಲಿ ಹಿಮ್ಮುಖನಾಗಿರ್ತಾನೆ. ಆದ ಕಾರಣ ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನ ನೋಡುವುದಾದರೆ ಪ್ರೇಮಿಗಳು ಈ ಒಂದು ಸಂಬಂಧವು ಪ್ರಬಲವಾಗಿರ್ತದೆ ಎಂದು ಸೂಚಿಸಲಾಗುತ್ತದೆ. ಕಾರಣ ಗುರುವು ನಿಮ್ಮ ಒಂದು ಚಂದ್ರನ ಚಿಹ್ನೆಯಿಂದ ಐದನೇ ಮನೆಯಲ್ಲಿ ನಡೆಸಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಮದುವೆಯ ಪ್ರಸ್ತಾಪದ ವಿಷಯ ಕೂಡ ಬರಬಹುದು. ಇನ್ನು ವೈವಾಹಿಕ ಜೀವನದಲ್ಲಿಯೂ ಸಹ ಅಷ್ಟೇ, ಬಹಳಷ್ಟು ಹೊಂದಾಣಿಕೆಯಿಂದ ಇರುತ್ತಾರೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿರುವುದಿಲ್ಲ. ಖಂಡಿತ ತುಂಬಾ ಚೆನ್ನಾಗಿದೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಆರೋಗ್ಯ ಜೀವನ ನೋಡುವುದಾದರೆ ಈ ಒಂದು ರಾಶಿಯವರಿಗೆ 2023ರಲ್ಲಿ ವಾರ್ಷಿಕ ಭವಿಷ್ಯದ ಪ್ರಕಾರ ಆರೋಗ್ಯದಲ್ಲಿ ಗುರುವು ಐದನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ಏಪ್ರಿಲ್ 22ರ ನಂತರ 6ನೇ ಮನೆಗೆ ಸಾಗುತ್ತಾನೆ. ಇದರ ಕಾರಣದಿಂದಾಗಿ ಈ ರಾಶಿಯಲ್ಲಿ ಇರುವಂತಹವರಿಗೆ ಕಣ್ಣುಗಳಿಗೆ ಸಂಬಂಧಿಸಿದಂತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸಬೇಕಾಗಬಹುದು. ಇನ್ನು ಅಕ್ಟೋಬರ್ 30ರಿಂದ 30ರ ನಂತರ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುತ್ತೀರಾ ಅಂತ ತೋರ್ತಾ ಇದೆ. ಹಾಗೆಯೇ ರಾಹು ಕೇತುಗಳ ಸ್ಥಾನವು ಕೂಡ ಅನುಕೂಲಕರವಾಗಿರುವುದರಿಂದ ನಿಮಗೆ ಒಳ್ಳೆಯದಾಗಲಿದೆ. ಆದರೂ ಸಹ ನೀವು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆ ಆದಂತಹ ಕಾಲು ನೋವು, ತೊಡೆಗಳ ನೋವು, ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಪ್ರತಿದಿನ ಈ ಒಂದು ಯೋಗ ಮತ್ತು ವ್ಯಾಯಾಮವನ್ನು ಪ್ರತಿದಿನವಾಗಿ ನಿಯಮಿತವಾಗಿ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗ್ತದೆ ನಿಮಗೆ ಅಂತ ಹೇಳ್ಬೋದು. ಹಾಗೆಯೇ ಆಹಾರವು ಒಂದು ನಿಯಮಿತವಾಗಿ ನೀವು ತೆಗೆದುಕೊಂಡ್ರೆ ಬಹಳಷ್ಟು ಅನುಕೂಲ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಪ್ರತಿಯೊಂದು ರಾಶಿಗೂ ಸಹ ಏನೆಲ್ಲೇನೋ ಸಮಸ್ಯೆ ಇದ್ದೇ ಇರುತ್ತೆ. ಖಂಡಿತ ಅಂತಹ ಸಮಸ್ಯೆಗಳಿಗೆ ನಾನು ಚಿಕ್ಕದಾದಂತಹ ಒಂದು ಪರಿಹಾರ ಕೂಡ ನಿಮಗೆ ತಿಳಿಸುತ್ತೇನೆ. ಅತಿ ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಪರಿಹಾರವನ್ನು ಸೂಚಿಸ್ತೇನೆ. ಹಾಗಾಗಿ ಈ ಒಂದು ರಾಶಿಯವರಿಗೆ 2023ರ ವಾರ್ಷಿಕ ಭವಿಷ್ಯದಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಅಂತಂದ್ರೆ, ಅವರು ಮಂಗಳವಾರದ ದಿನದಂದು ಕೇತುವಿಗೆ ಈ ಒಂದು ಹೋಮ ಹವನ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರತಿದಿನ ಹನುಮಾನ್ ಚಾಲೀಸ್ಪಠಣೆ ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಪ್ರತಿದಿನ ಅವರು 108 ಬಾರಿ ಓಂ ಗುರುವೇ ನಮಃ ಅನ್ನುವಂತಹ ಒಂದು ಚಿಕ್ಕ ಪದವನ್ನ, ಈ ಒಂದು ಪದದ ಮಂತ್ರವನ್ನ ಅವರು ಪಠಣೆ ಮಾಡಿದ್ರೆ ಬಹಳ ಅನುಕೂಲ ಅವರಿಗೆ. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದನ್ನು ವೀಕ್ಷಕರೇ, ಧನ್ಯವಾದ.